ಹಾಯ್, ಗುರುತಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಎಲ್ಲರಿಗೂ ತುಂಬ ಜನ ಹೇಳ್ತಾ ಇರೋ ಅಂಜನದ ಬಗ್ಗೆ ಏನಾದರೂ ಹೇಳಿ ಅಂತ. ಸೊ ಸುಮಾರು ದಿವಸದಿಂದ ನಾನು ಅಂಜನ ಮಾಡಬೇಕು ಮಾಡಿದ್ದೀನಿ ಮಾಡ್ತಾ ಇರ್ತೀನಿ, ಆದರೆ ಅದ್ರ ಬಗ್ಗೆ ವೀಡಿಯೋ ಮೋಲ್ ಮಾಡೋಕ್ಕೆ ನಮಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ. ಅಂದರೆ ಇವಾಗ ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ತುಂಬ ನಿಮಗೆ. ನೋಡಿ, ಎಲ್ಲ ಥರ ಅಂಜನನ ಇಟ್ಟಿದ್ದೀನಿ. ಇದರಲ್ಲಿ ಅಂಜನಗಳಲ್ಲಿ ಸುಮಾರು ಥರ ಇದೆ. ನಿಮಗೆ ಎಷ್ಟೋ ಜನ ಹೇಳ್ತಾರೆ ಬರೀ ಒಂದು ಅಂಜನ ಆಕರ್ಷಣೆಗೆ ಬರುತ್ತೆ ಅಂತ ಹೇಳ್ತಾರೆ. ತಪ್ಪು, ಅಂದರೆ ಆಕರ್ಷಣೆಗೆ ಬರುತ್ತೆ. ನೋಡಿ, ಇದು ಬಂದು ನಿಮಗೆ ಈ ಅಂಜನ ಬಂದು ಲಕ್ಷ್ಮೀ ಅಂಜನ. ಇದು ಅಂದರೆ ಲಕ್ಷ್ಮಿಗೆ ಇಡುವಂಥದ್ದು. ಇದಿಟ್ಟು ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಿದ್ರೆ ಜನಾಕರ್ಷಣೆ ಅಂದರೆ ಧನಾಕರ್ಷಣೆ, ಒಂದು ಒಡವೆ ಮಾಡಿಸ್ಕೊಳ್ಳೋಂಥವ್ರಿಗೆ, ಹೆಂಗಸರಿಗೆ ಅಥವಾ ಮನೇಲಿ ಒಂದು ಶುಭ ಕಾರ್ಯಗಳು ನಡೆಯುವಂಥದ್ದು ಮತ್ತು ಆಕರ್ಷಣೆ ಆಗುವಂಥದ್ದು ಕೂಡ ಆಗುತ್ತೆ. ಇದು ಬಂದು ನಿಮಗೆ ವ್ಯಾಪಾರಕ್ಕೆ ಮಾಡೋವಂಥದ್ದು. ಅಂದರೆ ಇದು ಹಣೆ ಮೇಲೆ ಇಟ್ಕೊಂಡ್ರೆ ವ್ಯಾಪಾರಗಳು ನಡೆಯೋದು ತುಂಬ ಚೆನ್ನಾಗಿದೆ. ಇದು ಇದಕ್ಕೆ ಇದೇ ಕಾಸ್ಟ್ಲಿ ತುಂಬ ಇದೆ. ಇದರಲ್ಲಿ ಶ್ರೀಗಂಧ ಎಣ್ಣೆ ಬರುವಂಥದ್ದು ಮತ್ತು ಪ್ಯೂರ್ ಶ್ರೀಗಂಧ ಬರುತ್ತೆ, ಕಸ್ತೂರಿ, ಗೋರಜನ ಮತ್ತು ಇನ್ನೂ ತುಂಬ ಗಿಡಮೂಲಿಕೆಗಳು ಬರುತ್ತೆ ಇದರಲ್ಲಿ. ಇದು ನೋಡೋಕ್ಕೆ ಇಷ್ಟ ಅನಿಸುತ್ತೆ, ಸುಮಾರು ಅಷ್ಟು ಒಂದು ಅರ್ಧ ಕೆ ಜಿ ಮಾಡಿದ್ರೆ ಸ್ವಲ್ಪನೇ ಬರೋದು ಅದು, ಆ ಥರ ಆಗುತ್ತೆ. ಜೊತೆಗೆ ಏನಂದರೆ, ಅಂದರೆ ಇದನ್ನು ಬೆಳ್ಳಿ ಡಬ್ಬದಲ್ಲಿ ಇಡೋಂಥದ್ದು. ಇದು ಕೂಡ ಅಷ್ಟೇ, ಇದನ್ನು ಲಕ್ಷ್ಮೀ ಅಂಜನ ಮುಖ್ಯವಾಗಿ ಬೆಳ್ಳಿ ಡಬ್ಬದಲ್ಲಿ ಇಡೋದು. ಇದೆಲ್ಲ ಬೆಳ್ಳಿ ಡಬ್ಬ, ಬೆಳ್ಳಿ ಡಬ್ಬೆಲ್ಲ ತರಿಸಿ ಇಟ್ಟಿರೋಂಥದ್ದು. ಕೆಲವೊಬ್ಬರಿಗೆ ತರಿಸಿ ಕೂಡ ಕೊಟ್ಟಿದ್ದೀನಿ ಬೆಳ್ಳಿ ಡಬ್ಬ ತರಿಸಿ, ಅದರಲ್ಲಿ ಹಾಕಿ ಗ್ರಹಣಗಳಲ್ಲಿ ಮುಖ್ಯವಾಗಿ ಮಾಡಿದ್ರೆ ಶ್ರೇಷ್ಠ. ಅದು ಅಮಾಸೆ, ಪೌರ್ಣಮಿ ಮತ್ತು ಮುಖ್ಯವಾದ ದಿನಗಳಲ್ಲಿ, ಅಮಾಸೆ ಸ್ಟ್ರಾಂಗ್ ಇರಬೇಕು ಅಂಥ ದಿನಗಳಲ್ಲಿ ಮಾಡೋಂಥದ್ದು. ಅಂಥ ದಿನವೇ ಮಂತ್ರ ಹಾಕೋಂಥದ್ದು ಮಾಡೋವಂಥ ವಿಚಾರ. ಕೆಲವೊಂದು ಅಂಜನಗಳು ಒಂದೇ ದಿವಸ ಮಾಡೋಕ್ಕಾಗಲ್ಲ, ಕೆಲವೊಂದು ಗಿಡಮೂಲಿಕೆಯನ್ನು ಮೊದಲೇ ಶೇಖರಿಸ್ಕೊಳ್ಬೇಕಾಗುತ್ತೆ. ಶೇಖರಿಸ್ಕೊಂಡು ನಂತರ ನಾವು ಮಾಡೋಂಥ ವಿಚಾರಗಳು. ನೋಡಿ, ಇದು ಬಂದು ಆಕರ್ಷಣೆ ಅಂತ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಯಾವುದೇ ಒಂದು ವ್ಯಾಪಾರಕ್ಕೆ ಹೋದರೆ ಇದನ್ನ ಇಟ್ಕೊಂಡೋದ್ರೆ ಹಣೆಗೆ ಪಕ್ಕ ಸಕ್ಸಸ್ ಆಗುವಂಥದ್ದು. ಇದು ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ, ಇದು ಸ್ವಲ್ಪ ಹಣೆಗೆ ಇಟ್ಬಿಟ್ಟು, ಅಂದರೆ ನೀವು ಬೆಳಗ್ಗೆ ನೀವು ಸ್ನಾನ ಮಾಡಿ ನಿಮ್ಮ ಹಣೆಯಲ್ಲಿ ಇಟ್ಕೊಂಡು ಹೋದರೆ ಸಾಯಂಕಾಲ ಬರೋ ಅಷ್ಟರಲ್ಲಿ ನಿಮ್ಮ ಮುಖ ಹೆಂಗಿರುತ್ತೆ ಅಂದರೆ ಬೆಳಗ್ಗೆ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಅದೇ ಇದ್ರ ಒಂದು ಮಹತ್ವ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಅಂಜನ ಅಂಜನ ಅಂತ ಸುಮಾರು ಕಡೆ ನೋಡ್ತಾರೆ, ವೀಡಿಯೋಸ್ ಎಲ್ಲ ಹಾಕಿದ್ದಾರೆ. ಆದರೆ ಮಾಡೋರು ಯಾರು ಅಷ್ಟು ಸೀಕ್ರೆಟ್ ಅದು ಬಂದರೆ ಜಿ ಪಿ ಸಿ ಫಾರ್ಮುಲಾ ಇದ್ದಂಗೆ. ಇದು ಅಂಜನ ಎಲ್ಲರ ಕೈಲೂ ಇರಲ್ಲ, ಕೆಲವೊಂದು ಹಳೆಯ ಕಾಲದ ತಾಳೆಗರಲ್ಲಿ ಉಲ್ಲೇಖವಾಗಿರುವಂಥದ್ದು. ಇದು ಅವ್ರ ಪಿತೃಜಿತ ತಂದೆ ತಾಯಿ ಅವರು ತಾತಂದಿರು ಮುತಾಂದ ಕಾಲದಿಂದ ಮಾಡ್ಕೊಬಂದಿರೋ ಮಾತ್ರ ಕೆಲವೊಬ್ರಿಗೆ ಮಾತ್ರ ಗೊತ್ತಿರುತ್ತೆ, ಕೆಲವೊಂದು ಮತ್ತೆ ಎಲ್ಲರಿಗೂ ಗೊತ್ತಾಗಲ್ಲ. ನೋಡಿ, ಇದೊಂದು ಗಿಡಮೂಲಿಕೆ, ಇದು ಅಂಜನ. ಇದು ತುಂಬ ಸ್ಟ್ರಾಂಗ್ ಆಗಿ ಮಾಡಿ, ಇದರಿಂದ ಭವಿಷ್ಯ ಹೇಳುವಂಥ ಅಂಜನ ಕೂಡ ಆಗುತ್ತೆ. ಅಷ್ಟು ಹೇಳೋಂಥಿರ್ಬೇಕು ಮಕ್ಕಳಿಗೆ ತೋರಿಸಿದ್ರೆ ಹೇಳುವಂಥ ವಿಚಾರ. ಮತ್ತು ನೋಡಿ, ಅಷ್ಟಗಂಧಗಳು ಮಾಡಿದ್ದೀನಿ. ಅಷ್ಟಗಂಧ ಇದು ಇಟ್ಕೊಂಡ್ರೆ ನಿಮಗೆ ಹಣೆಯಲ್ಲಿ ತುಂಬ ಸ್ಟ್ರಾಂಗು, ಎಲ್ಲ ಕೆಲಸಗಳಾಗುವಂಥದ್ದು, ದುಡ್ಡುಗಳು ಮನೇಲಿ ಸೇರುವಂಥದ್ದು, ಪ್ರತಿಯೊಂದು ತುಂಬ ಅನುಕೂಲ. ನೋಡಿ, ಇದು ಅಷ್ಟು, ಇದು ಅಂಜನ ತುಂಬ ಚೆನ್ನಾಗಿದೆ. ಇದು ಕೂಡ ಲಕ್ಷ್ಮೀ ಅಂಜನ ಅಂತೇಳಿ ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದು. ಕಸ್ಟಮರ್ ಕೊಡಬೇಕಂತ ಇಟ್ಟಿದ್ದೀನಿ, ಇನ್ನು ಬಂದಿಲ್ಲ ಅವರು. ತುಂಬ ಚೆನ್ನಾಗಿದೆ ಇದು. ನೋಡಿ, ಇದು ಅಷ್ಟೆ ತುಂಬ, ಇದು ಬಂದು ನಿಮಗೆ ಮಾಟ ದೃಷ್ಟಿದೋಷದ್ದು ಕಪ್ಪಿದು. ಇದನ್ನು ನೀವು ಇಟ್ಕೊಂಡ್ರೆ ಹಣೆ ಮೇಲೆ ಯಾರೇ ಮಾಡಿಸಿರಲಿ, ಯಾವ ಥರ ದೃಷ್ಟಿದೋಷ ಆಗಲಿ, ಯಾರಾದರೂ ನಿಮಗೆ ಮಾಡಿರೋಂಥದ್ದು ಅಥವಾ ದಾಟಿರೋಂಥದ್ದು ಅದಿದ್ರೆ ನಿಮಗೆ ಹೋಗುತ್ತೆ. ಇದು ಜಸ್ಟ್ ಹಣೆ ಮೇಲೆ ಇಟ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ಬರುತ್ತೆ, ನೋಡೋಕ್ಕೆ ಇಷ್ಟೇ ಇಷ್ಟಿದೆ. ಬಟ್ ಇದನ್ನು ನೀವು ಹಿತ್ತಾಳೆಯಲ್ಲಿ ಇಟ್ಟಿದ್ದೀನಿ. ಇದನ್ನು ನೀವು ಹಣೆಗೆ ಇಟ್ಕೊಂಡೋದ್ರೆ ಯಾವುದೇ ಥರ ದೃಷ್ಟಿ ಆಗೋಲ್ಲ, ನೋಡೋ ಕಣ್ಣು ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ, ದೃಷ್ಟಿದೋಷ ಆಗೋಲ್ಲ. ಮತ್ತು ಏನಾದ್ರು ದಾಟಿದರೆ, ಮತ್ತು ರೋಡಲ್ಲಿ ಏನೋ ತೊಂದರೆಗಳಿದ್ದರೆ ಅದನ್ನು ದಾಟ್ಬಿಟ್ಟಿದ್ರು ಕೂಡ ನಿಮಗೆ ಇದು ತೊಂದರೆ ಆಗಲ್ಲ. ಯಾಕಂದರೆ ಹಣೆಯಲ್ಲಿ ಸ್ಟ್ರಾಂಗ್, ಇದಕ್ಕೆ ವೀರಭದ್ರೇಶ್ವರ ಮಂತ್ರ ಮತ್ತು ಕೆಲವೊಂದು ಬಗಳಾಮುಖಿ ಮಂತ್ರಗಳೆಲ್ಲ ಹಾಕಿರ್ತೀವಿ, ಪ್ರತ್ಯಂಗಿರ ಮಂತ್ರ ಎಲ್ಲ ಹಾಕಿದ್ದೀವಿ, ಲಕ್ಷಗಟ್ಟಲೆ ಜಪ ಮಾಡಿರುವಂಥದ್ದು ತುಂಬ ಪವರ್ಫುಲ್ ಅಂಜನಗಳು. ನೋಡಿ ಫ್ರೆಂಡ್ಸ್, ಇದೆಲ್ಲ ನಿಮ್ಗೆ ಸಿಗುತ್ತೆ. ಮುಖ್ಯವಾಗಿ ಏನಂದರೆ, ಇದರಲ್ಲಿ ಲಕ್ಷ್ಮೀ ಅಂಜನ ಒಂದು, ಇದು ಲಕ್ಷ್ಮಿಗಿಟ್ಟು ವಿಗ್ರಹಕ್ಕೆ ಅಥವಾ ಬೆಳ್ಳಿಯ ವಿಗ್ರಹಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಶ್ರೇಷ್ಠವಾದ ಅಂಜನ ಇದು. ಮತ್ತು ಇದನ್ನು ಅಷ್ಟೇ, ನಿಮಗೆ ಆಕರ್ಷಣೆ ಅಂತ ಅಂದರೆ ವ್ಯಾಪಾರಕ್ಕೆ, ವ್ಯವಹಾರಗಳಿಗೆ ಶ್ರೇಷ್ಠ. ಅಂದರೆ ಯಾರಿಗೂ ನೋಡಿ ಮದುವೆ ಆಗಿಲ್ಲ ಅಂದರೂ ಕೂಡ ನೀವು ಅಂಜನ ಇಟ್ಕೊಂಡಿದ್ರೆ ಆ ಮುಖದಲ್ಲಿ ಕಳೆ ಹೆಚ್ಚಾಗುತ್ತೆ. ಸೊ ನೋಡಿದವ್ರು ಇಷ್ಟ ಬೀಳ್ತಾರೆ ಇದನ್ನು. ಇದನ್ನು ಇಟ್ಕೊಂಡು ಹೆಣ್ಣು ನೋಡೋಕ್ಕೋದು ಅಥವಾ ಗಂಡು ನೋಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್, ಇದು ಮುಖ್ಯವಾಗಿ ಇದನ್ನು ತೋರಿಸ್ಬೇಕು ಅಂದ್ಕೊಂಡೆ ತೋರಿಸಿದ್ದೀನಿ. ಸೊ ಇಷ್ಟು ಥರ ಅಂಜನ ಇದೆ. ಇದನ್ನು ಮಾಡೋದಕ್ಕೆ ಅದೇ ಹೇಳೋದಲ್ಲ, ಗ್ರಹಣ ಕಾಲ ಅಥವಾ ಅಮಾಸ್ಯ ಪೌರ್ಣಮಿಯಲ್ಲಿ ಮಾಡೋವಂಥದ್ದು. ಸೊ ಇದು ಪಕ್ಕ ಪ್ಯೂರ್ ಅಂಜನ ಇದು ಮಾಡೋದು. ಕೆಲವೊಂದೆಲ್ಲ ಬೆಳ್ಳಲ್ಲಿ ಇಟ್ಟಿದ್ದೀವಿ, ಕೆಲವೊಂದು ಹಿತ್ತಾಳೆಯಲ್ಲಿ ಇಟ್ಟಿದ್ದೀವಿ. ಸೊ ಆ ಥರ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಏನಾದರೂ ಇದ್ದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನಿಮ್ಮದೇ ಏನಾದರೂ ಟಾಪಿಕ್ಸ್ ಇದೆ ಖಂಡಿತ ತಿಳಿಸಿ, ನಾನು ಪ್ರಯತ್ನ ಬೀಳ್ತೀನಿ ಹೇಳೋದಕ್ಕೆ. ಮತ್ತು ಜಾತಕ ಪರಿಶೀಲನೆ ಮಾಡಿ, ನಿಮ್ಮ ಜಾತಕ ಕೂಡ ಹಾರೋಸ್ಕೋಪ್ ನೋಡೋಂಥದ್ದು ಒಳ್ಳೆಯದು. ಮತ್ತು ಜಾತಕ ಮಾಡಿಸ್ಕೊಡ್ತೀನಿ. ಮತ್ತು ರಾಶಿ ಸ್ಟೋನು, ಪ್ಯೂರ್ ಒಂದು ಸರ್ಟಿಫಿಕೇಟ್ ವಿತ್ ಸರ್ಟಿಫಿಕೇಟ್ ಉಂಗುರ ಮಾಡ್ಕೊಳೋಂಥದ್ದು ಪ್ರತಿಯೊಂದು ಮಾಡಿಕೊಡ್ತೀನಿ. ದಯವಿಟ್ಟು ಫೋನ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್.